योगी आदित्यनाथ मुख्यमंत्री बळिक उत्तर प्रदेश गूंडा राज्यवागि परिवर्तने आगुत्तिदे। युवतियर मेले अत्याचार हल्ले प्रकरणगळ संख्येयू हेच्चागुत्तिदे। इदर विरुद्ध ध्वनि एत्तिदवरन्न अल्लिय सरकार षड्यंत्रद मूलक मणिसलु मुंदागिदे एंदु क्यांपस् फ्रंट आफ् इंडिया आरोपिसिदे। ಈ ಬಗ್ಗೆ ಮಂಗಳೂರಿನಲ್ಲಿ ಮಾಧ್ಯಮದೊಂದಿಗೆ ಮಾತನಾಡಿದ ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾದ ಸಹ ಮಾಧ್ಯಮ ಸಂಯೋಜಕ ಸಫ್ವಾನ್ ಎಸ್ಎಚ್, ಯೋಗಿ ಸರ್ಕಾರದ ವೈಫಲ್ಯವನ್ನ ಮುಚ್ಚಿ ಹಾಕಲು ವಿದ್ಯಾರ್ಥಿಗಳು ಮತ್ತು ಪತ್ರಕರ್ತರನ್ನ ಭಯೋತ್ಪಾದಕರನ್ನಾಗಿಸುತ್ತದೆ, ಅಪರಾಧ ಪ್ರಕರಣಗಳ ಬಗ್ಗೆ ಧ್ವನಿ ಎತ್ತುವರನ್ನ ಷಡ್ಯಂತ್ರದ ಮೂಲಕ ಮಣಿಸಲು ಹೊರಟಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದ್ರು। ಯುಪಿಯಲ್ಲಿ ಯೋಗಿ ಆದಿತ್ಯನಾಥ್ ಅಧಿಕಾರ ನಂತರ ಯುಪಿ ಗುಂಡಾ ರಾಜ್ಯವಾಗಿ ಪರಿವರ್ತನೆ ಆಗ್ತಾ ಇದೆ। ಅಲ್ಲಿ ಹಲವಾರು ಪ್ರಕರಣಗಳು, ಹಲವಾರು ರೇಪ್ ಇಶ್ಯೂಗಳು, ಹಲವಾರು ಹಲ್ಲೆ ಪ್ರಕರಣಗಳು, ಹಲವಾರು ಕ್ರೈಮ್ಗಳು ಹೆಚ್ಚಾಗ್ತಾ ಇದೆ। ಇದರ ವಿರುದ್ಧ ದೇಶದಲ್ಲಿ ಧ್ವನಿಯತ್ತಾ ಇರುವಂತ ಸಂದರ್ಭದಲ್ಲಿ ಯುಪಿ ಸರ್ಕಾರ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಅಲ್ಲಿರುವಂತ ಜನರನ್ನು ಯಾರಲ್ಲ ಇದ್ರೂ ಧ್ವನಿಯತ್ತಾರೆ ಅವರನ್ನು ಮುಂಗಿಸುವಂತ ಷಡ್ಯಂತ್ರ ಮಾಡ್ತಾ ಇದೆ। ಅದೇ ರೀತಿ ಇಶ್ಯೂವನ್ನು ಬೇರೆಡೆ ಸೆಳೆಯಲಿಕ್ಕೆ ಬೇಕಾದ ಷಡ್ಯಂತ್ರವನ್ನು ಕೂಡ ಮಾಡ್ತಾ ಇದೆ। ಯಾರಲ್ಲ ಬಿಜೆಪಿ ವಿರುದ್ಧ ಮಾತಾಡ್ತಾ ಇವರೆಲ್ಲವರನ್ನು ಕೂಡ ಸಿಎ ವಿಚಾರದಲ್ಲಾಗಿರಬಹುದು ಅಥವಾ ಅತ್ರಾಸ್ ವಿಚಾರದಲ್ಲಾಗಿರಬಹುದು ಮುಗಿಸುವಂತ ಷಡ್ಯಂತ್ರಗಳು ಇವತ್ತು ನಡೆಯುತ್ತಿದೆ।